ಕನಸು ಬೀಳುವುದು ಎಲ್ಲರಿಗೂ ಸರ್ವೇ ಸಾಮಾನ್ಯ. ಅದು ಕೆಲವರಿಗೆ ನೆನಪಿನಲ್ಲಿ ಉಳಿಯುತ್ತೆ, ಇನ್ನು ಕೆಲವರಿಗೆ ಬೆಳಗ್ಗೆ ಏಳುವುದರೊಳಗೆ ಮರೆತು ಹೋಗಿರುತ್ತೆ. ನಮ್ಮ ಹಿಂದಿನ ಪೂರ್ವಜರು ಹೇಳುವ ಪ್ರಕಾರ ಕನಸು ಬೀಳುವುದು ನಮ್ಮ ಜೀವನದ ಭವಿಷ್ಯದಲ್ಲಿ ಆಗುವ ಶುಭ ಮತ್ತು ಅಶುಭ ಸೂಚನೆಯನ್ನು ನೀಡುತ್ತೆ. ಇದು ಸತ್ಯವೆಂದು ಕೆಲವು ವಾದಿಸಿದರೆ ಇನ್ನೂ ಕೆಲವರು ಇದನ್ನು ಒಪ್ಪೋದಿಲ್ಲ. ಕನಸಿನಲ್ಲಿ ಬರುವ ವಸ್ತುಗಳು ಕೂಡ ಸೂಚನೆ ನೀಡುತ್ತೆ, ಆದರೆ ಮುಖ್ಯವಾಗಿ ಪುರುಷರ ಕನಸಿನಲ್ಲಿ ಮಹಿಳೆಯರು ಕಾಣಿಸಿಕೊಂಡ್ರೆ ಆಗುವ ಮುನ್ಸೂಚನೆ ಬಗ್ಗೆ ಹೇಳ್ತೀವಿ ಕೇಳಿ. ಬಿಳಿ ವರ್ಣದ ಮಹಿಳೆ. ಹೌದು, ಕನಸಿನಲ್ಲಿ ಬಿಳಿ ವರ್ಣದ ಮಹಿಳೆ ಕಾಣಿಸಿಕೊಂಡ್ರೆ ನಿಮ್ಮನ್ನು ಆಕರ್ಷಿಸುವಂತಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ವಿದಾಯ ಹೇಳಿದಂತೆ ಕಂಡ್ರೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ ಎಂದು ಸೂಚಿಸುತ್ತೆ. ಇನ್ನು ಮಹಿಳೆ ಆಡುತ್ತಿದ್ದರೆ, ಕನಸಿನಲ್ಲಿ ಮಹಿಳೆ ಆಡುವಂತೆ ಅಂದ್ರೆ ನಿಮ್ಮೊಂದಿಗೆ ಚೆಸ್ ಆಟವಾಡುತ್ತಿದ್ದಂತೆ ಕಂಡ್ರೆ ನಿಮ್ಮ ಭವಿಷ್ಯದಲ್ಲಿ ನೀವು ಗಳಿಸಿದ ಹಣ, ಹೆಸರು, ಖ್ಯಾತಿ ಮಣ್ಣಲ್ಲಿ ಮಣ್ಣಾಗಿ ಹಾಳಾಗಿ ಹೋಗುವುದನ್ನು ಸೂಚಿಸುತ್ತವೆ. ಕನಸಿನಲ್ಲಿ ಮದುಮಗಳು ಅತ್ತರೆ, ಅಂತಹ ಕನಸುಗಳು ಮದುವೆ ವಯಸ್ಸಿನ ಹುಡುಗರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಇಂತಹ ಕನಸು ಬಿದ್ದರೆ ಅತ್ತಿಗೆ ಅಥವಾ ಸಹೋದರ ಸಹೋದರಿಯರ ಜೊತೆ ವೈಮನಸ್ಸು ಉಂಟಾಗುತ್ತೆ ಎಂದು ಸೂಚಿಸುತ್ತೆ. ಯಕ್ಷಿಣಿ ಬಂದಂತೆ ಕಂಡರೆ, ಹೌದು, ಗಂಡಸರ ಕನಸಿನಲ್ಲಿ ಯಕ್ಷಿಣಿ ಬಂದಂತೆ ಕಂಡ್ರೆ ಹೆಚ್ಚು ಕೆಲಸ ಮಾಡದೆಯೇ ಶ್ರೀಮಂತನಾಗುವನು ಎನ್ನುವುದು ತಿಳಿಸುತ್ತೆ. ಇನ್ನು ಮಹಿಳೆ ಜೊತೆ ಪ್ರವಾಸ ಹೋದಂತೆ ಕನಸು ಕಂಡ್ರೆ, ಹೆಂಡತಿ ಅಥವಾ ಮದುವೆಯಾಗುವ ಹುಡುಗಿಯ ಜೊತೆ ಪ್ರವಾಸ ಹೋದಂತೆ ಕಂಡ್ರೆ ವೈವಾಹಿಕ ಜೀವನವು ಯಶಸ್ವಿಯಾಗಿರುತ್ತೆ ಎನ್ನುವುದು ಸೂಚಿಸುತ್ತೆ. ಇನ್ನು ಮಹಿಳೆ ಕನಸಿನಲ್ಲಿ ನಿಮ್ಮನ್ನು ತಬ್ಬಿಕೊಂಡಂತೆ ಕಂಡ್ರೆ, ಬಿಳಿ ಬಟ್ಟೆಯನ್ನು ಧರಿಸುವ ಸುಂದರವಾದ ಮಹಿಳೆ ನಿದ್ದೆಯಲ್ಲಿ ನಿಮ್ಮನ್ನು ತಬ್ಬಿಕೊಂಡಂತೆ ಕಂಡ್ರೆ ನೀವು ಬಹಳ ಅದೃಷ್ಟವಂತರು ಎನ್ನುವುದು ತಿಳಿಸುತ್ತೆ. ವಜ್ರದ ಒಡವೆ ನೀಡುವಂತೆ ಕಂಡ್ರೆ ಕನಸಿನಲ್ಲಿ ಪ್ರೇಯಸಿಗೆ ವಜ್ರದ ಒಡವೆ ಉಡುಗೊರೆಯಾಗಿ ನೀಡುವಂತೆ ಕಂಡ್ರೆ ವೈವಾಹಿಕ ಜೀವನದಲ್ಲಿ ಸಂಘರ್ಷ ಹೆಚ್ಚಾಗುತ್ತದೆ. ಜೀವನದಲ್ಲಿ ಹಣಕಾಸಿನ ತೊಂದರೆ ಉಂಟಾಗುತ್ತೆ, ನಷ್ಟ ಅನುಭವಿಸಬೇಕಾಗತ್ತೆ. ಇನ್ನು ನಿಮ್ಮ ಕನಸಿನಲ್ಲಿ ನೀವು ಮಹಿಳೆಯ ನಗ್ನ ಚಿತ್ರವನ್ನು ಬಿಡಿಸಿದಂತೆ ಕಂಡ್ರೆ ನಿಮಗೆ ಆಪತ್ಕಾಲ ಬಂತು ಎಂದೇ ಅರ್ಥ ಆಗತ್ತೆ. ಅದರಲ್ಲೂ ನಗ್ನವಾಗಿ ಮಹಿಳೆ ಕಂಡ್ರೆ ನಿಮ್ಮ ಮುಂದಿನ ಬದುಕು ಮಹಿಳೆಯಿಂದಲೇ ಚಿಂದಿಯಾಗುತ್ತೆ ಎಂದು ಸೂಚಿಸುತ್ತೆ. ಸ್ವಲ್ಪ ಮಹಿಳೆಯರಿಂದ ದೂರ ಉಳಿಯುವುದು ಉತ್ತಮ. ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Wow.